ಈಗ ತುತ್ತೂರಿ ಅನ್ನೋ ಸಿನಿಮಾ ನಮ್ಮ ಮನಸ್ಸು ಮೇಲೆ ಎಂತಹ ಒಂದು ಪರಿಣಾಮವನ್ನ ಬೀರಿದೆ ಸರ್, ಸೂಪರ್. ಅದರ ನಿರ್ದೇಶಕರು ಶೇಷಾದ್ರಿ ಸರ್ ಅವರ ನುಡಿಗಳನ್ನ ಕೇಳೋಣ ಈಗ. ಎಲ್ರಿಗೂ ನಮಸ್ಕಾರ. ಹಂಸಲೇಖ ಸರ್ ಹೇಳಿದ್ರು ಈಗ ಎಲ್ಲ ಶಾಲೆಗಳಿಗೆ ಸಿನಿಮಾ ಹೋಗ್ಬೇಕು, ನನ್ನ ಶಾಲೆಗೆ ತರಿಸ್ಕೋತೀನಿ ಅಂತ. ನಿಮ್ ಕೈ ತರಿಸ್ಕೊಳಕ್ ಆಗಲ್ಲ, ಯಾಕೆ ಅಂದ್ರೆ ಸರ್ಕಾರ ಆದೇಶ ಮಾಡಿದೆ ಶಾಲೆಗಳಲ್ಲಿ ಕನ್ನಡ ಚಿತ್ರಗಳನ್ನ ತೋರಿಸ್ಬಾರ್ದು. ಜೊತೆಗೆ ದಯವಿಟ್ಟು ಇದನ್ನ ಚಿಲ್ಡ್ರನ್ ಫಿಲ್ಮ್ ಅಂತ ಹೇಳಬೇಡಿ, ಯಾರು ನಮ್ಮ ಮಕ್ಕಳಿಗೆ ಬೇಕಾಗಿಲ್ಲ ಸರ್. ಇಂಗ್ಲಿಷ್ ಓದಿಸೋ ಮಕ್ಕಳಿಗೆ ಕನ್ನಡ ಸಿನಿಮಾ ನೀವು ತಗೊಂಡೋಗಿ ನೀರಿಳಿಯದ ಕಡುಬುಗಳು ನೀರಿಳಿಯದ ಗಂಟಲೋಳು ಕಡುಬು ತುರುಕಿದಂತಾಯ್ತು ಅಂತ ಮಾಡ್ತೀವಿ. ಯಾಕೆ ಅಂದ್ರೆ ಇತ್ತೀಚೆಗೆ ನನ್ನ ಕೊನೆಯ ಚಿತ್ರ 4 ವರ್ಷದಿಂದ ಮಾಡಿದಂತ ಮೋಹನ್ ದಾಸ ಚಿತ್ರವನ್ನ ಶಾಲೆಗಳಲ್ಲಿ ತೋರಿಸ್ಬೇಕು ಅಂತ ನಾನು ಹೊರಟಾಗ ಆದೇಶದ ಪ್ರತಿಯನ್ನು ತೋರಿಸಿದ್ರು. ಸರ್ಕಾರ ಆದೇಶವನ್ನ ಜಾರಿ ಮಾಡಿದೆ ಕನ್ನಡ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಚಿತ್ರಗಳನ್ನ ತೋರಿಸೋದು ನಿರ್ಬಂಧ. ಸರ್ ತಾವಿದ್ದೀರಿ ಸರ್ಕಾರದ ಪ್ರತಿನಿಧಿಯಾಗಿ, ಶರತ್ ಬಚ್ಚೇಗೌಡರು ವಿಧಾನಸಭೆಯಲ್ಲಿ ಸಂದರ್ಭ ಬಂದ್ರೆ ದಯವಿಟ್ಟು ಇದನ್ನ ದನಿ ಎತ್ತಿ ಕನ್ನಡ ಶಾಲೆಗಳಲ್ಲಿ ಅಥವಾ ಗೌರ್ಮೆಂಟ್ ಶಾಲೆಗಳಲ್ಲಿ ಇಂಥ ಚಿತ್ರಗಳನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ನಿಮಗೆ ಕೇಳ್ಬೋದೀನಿ. ನಾವೆಲ್ಲ ಈ ತರದ್ದು ಇದು ಸಹಜವಾದ ಪತ್ರಿಕಾಗೋಷ್ಠಿ, ಯಾವ್ದೊಂದು ಸಿನಿಮಾ ಬರುತ್ತೆ ಆಪ್ತರನ್ನ ಬಂಧುಗಳನ್ನ ಕಲಾವಿದರನ್ನ ಕರಿತೀವಿ, ಮಾತಾಡ್ತೀವಿ, ಎಲ್ಲರೂ ಬಹಳ ಚೆನ್ನಾಗಿರ್ಲಿ ಬಹಳ ಚೆನ್ನಾಗಿರ್ಲಿ ಬಹಳ ಚೆನ್ನಾಗಿರ್ಲಿ. ಇದೊಂದು 5 ವರ್ಷದಿಂದ ನೋಡ್ತಾನೆ ಬಂದಿದ್ದೀನಿ, ಮುಂದಿನ ವಾರ ಬಿಡುಗಡೆ ಆಗುತ್ತೆ, ಇನ್ನೊಂದು ವಾರ ಚಿತ್ರದಲ್ಲಿ ಚಿತ್ರಮಂದಿರದಲ್ಲಿ ಸಿನಿಮಾ ಇರುತ್ತಾ ಅನ್ನೋದನ್ನ ನೋಡಿ, ಅದು ಕಟ್ಟು ಸತ್ಯ. ಇವತ್ತಿದ್ದು ಇಲ್ಲಿ ಬಂದಿರುವಂತ ಪ್ರೇಕ್ಷಕರು ಸುಮಾರೊಂದು 300 ಜನ ಇದ್ದಾರೆ. ನೀವೆಲ್ಲರೂ ಶಪಥ ಮಾಡಿ 10 ಜನರನ್ನ ಕಳ್ಸಿದ್ರೆ ಸಾಕು, 4 ವಾರ ಈ ಸಿನಿಮಾ ಹೋಗುತ್ತೆ. ಮುಂದೆ ಚಪ್ಪಾಳೆ ಹೊಡೆದು ಪ್ರಯೋಜನ ಇಲ್ಲ, ಇದ್ರೆ ಕನ್ನಡ ಸಿನಿಮಾಗಳು ಉಳಿಯೋಲ್ಲ. ವೇಣು ಸರ್ ಕೇಳ್ತಾ ಇದ್ರು ಏನ್ ಮಾಡ್ತಿದ್ದೀರಾ ಅಂತ, ಏನು ಮಾಡ್ತಾ ಇಲ್ಲ ಅಂತ. ನನ್ನ ಹಾಗೆ ಇರುವಂತಹ ಹಲವಾರು ನಿರ್ದೇಶಕರುಗಳು ತಂತ್ರಜ್ಞರು ಇದ್ದಾರೆ, ಅವ್ರು ಯಾರು ಏನು ಮಾಡ್ತಾ ಇಲ್ಲ, ಏನು ಮಾಡಕ್ಕಾಗದೆ ಇರುವಂತಹ ಸ್ಥಿತಿ ಇವತ್ತಿದೆ. ನನಗೆರಡು ಈ ಚಿತ್ರ ನೋಡಿದಾಗ ಒಂದು ಸಂತೋಷ ಆಯ್ತು, ಹಾಗೆ ಒಂದು ವಿಷಾದ ಆಯ್ತು. ಸಂತೋಷ ಯಾಕೆ ಅಂದ್ರೆ ಒಂದು ಒಳ್ಳೆಯ ಸದಭಿರುಚಿ ಚಿತ್ರ, ಮಕ್ಕಳ ಚಿತ್ರ ಅಂತ ನಾನು ಕರೆಯಲ್ಲ, ಒಳ್ಳೆ ಸದಭಿರುಚಿ ಚಿತ್ರ. ವಿಷಾದ ಯಾಕೆ ಅಂದ್ರೆ ಈ ಚಿತ್ರ ತಯಾರಾಗಿ 5 ವರ್ಷದ ನಂತರ ನಾವು ನೋಡ್ತಾ ಇದ್ದೀವಿ. 2019 ಸೆನ್ಸಾರ್ ಆಗಿರೋ ಸಿನಿಮಾ ಇಲ್ಲಿವರೆಗೂ ಎಲ್ಲಿತ್ತು? ಮಿಂಚುಗಳು ಕಪ್ಪುಗಳು ಆಗ್ಬಿಟ್ಟಿತ್ತದ್ದು, ಮಿಂಚುಗಳು ಅಲ್ಲ. ಯಾಕೆ ಯಾಕೆ ಸ್ಥಿತಿ ನಿರ್ಮಾಣ ಆಗಿದೆ? ನಿರ್ಮಾಪಕರು ನೀವು ದುಡಿದು ಹಾಕಿದ್ದೀರೋ ಸಾಲ ಬಂದು ಹಾಕಿದಿರೋ, ದುಡ್ಡು ಬರುತ್ತಾ ಸರ್? ಬಡ್ಡಿ ತಂದಿದ್ದಂತೂ ಬಡ್ಡಿನೂ ಬಡ್ಡಿ ಬರಲ್ಲ. ಆದ್ರೆ ನಿಮ್ ಧೈರ್ಯವನ್ನ ಮೆಚ್ಚುತ್ತೀನಿ ನಾನು. ಅಂದ್ರೆ ಸಿನಿಮಾ ಮಾಡೋದು ಇವತ್ತು ವ್ಯಾಪಾರ ಆಗಿಲ್ಲ, ಒಂದು ಅಭಿರುಚಿಗೋಸ್ಕರ ಮಾಡ್ಬೇಕು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಹೊಸ ನಿರ್ಮಾಪಕ ನೀವು. ಈ ಸಿನಿಮಾಗೆ ಮೇಡಮ್ ಹೇಳಿದ್ರು 4 ಚಿತ್ರಗಳಿಗೆ 25 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ ಅಂತ. ಆ 4 ಸಿನಿಮಾದಲ್ಲಿ ಇದು ಒಂದಾಗಲಿ ಅಂತ ನಾನು ಹಾರೈಸ್ತೀನಿ. ಸಾಧ್ಯ ಆದ್ರೆ ಸಂಬಂಧಪಟ್ಟವರಿಗೆ ನಾನು ಮಾತು ಹೇಳ್ತೀನಿ, ದಯವಿಟ್ಟು 4 25 ಲಕ್ಷ ಕೊಟ್ಟಲ್ಲ, ಇದನ್ನು ಒಂದು ಸಬ್ಸಿಡಿ ಕೊಡಿ ಅಂತ ಹೇಳ್ತೀನಿ. 2 ತರ ಸಿನಿಮಾ ಇರುತ್ತೆ ಇವತ್ತು, ನೋಡೋ ಸಿನಿಮಾ, ನೋಡಿಸೋ ಸಿನಿಮಾ. ನೋಡಿಸೋ ಸಿನಿಮಾ ಯಾವುದು ಅಂತ ಹೇಳ್ತೀನಿ, ಇವತ್ತು ಚಿತ್ರಮಂದಿರಗಳಿಗೆ ಬಿಡುಗಡೆ ಆದರೆ ಕೆಲವು ಏಜೆಂಟ್ಗಳು ನಿಮಗೆ ಕರೆ ಮಾಡ್ತಾರೆ, ನಿಮ್ಮ ಸಿನಿಮಾಗೆ ಜನ ಬೇಕಾ? ನಾವು ಕರ್ಕೊಂಡ್ಬರ್ತೀವಿ. ಹೌದಾ, ಕರ್ಕೊಂಡ್ಬರ್ತೀರ? ಬಹಳ ಸಂತೋಷ. ಏನಿಲ್ಲ ಸರ್, ಟಿಕೆಟ್ ಪ್ರೈಸ್ ಕೊಡಿ, ತಲೆಗೆ 300 ರೂಪಾಯಿ ಕೊಡಿ, ಎಷ್ಟು ಜನ ಬೇಕು ನಾವು ಕರ್ಕೊಂಡ್ಬರ್ತೀವಿ. ಸತ್ಯ ಇದು, ತುಂಬಾ ಜನ ನಮ್ಮ ಪತ್ರಕರ್ತ ಮಿತ್ರರಿಗೆಲ್ಲ ಗೊತ್ತಿದೆ. 100 ರೂಪೀಸ್ ಸರ್, 100 ಇಂದ 300 ಇದೆ. 100 ಆದ್ರೆ ಒಂದ್ ತರದ ಆಡಿಯನ್ಸ್, 200 ಆದ್ರೆ ಅವ್ರ ಲೆವೆಲ್ ಬೇರೆ, 300 ಆದ್ರೆ ಬೇರೆ. ಟಿಕೆಟ್ ಮೇಲೆ ಟಿಕೆಟ್ ಕೊಟ್ಟು 100 ರೂಪಾಯಿ ನಿಮ್ದೇ ಇಟ್ಕೊಳ್ಳೋದು, 300 ರೂಪಾಯಿ ಹೆಚ್ಚಾಯ್ತು ಅಂತ 100 ರೂಪಾಯಿ ಕೊಟ್ರೆ ಜನನ ಎಷ್ಟು ಜನ ಬೇಕಾದ್ರೂ ಕರ್ಕೊಂಡ್ಬರ್ತಾರೆ, ಯಾವ್ದು ಬೇಕಾದ್ರೂ ಕರ್ಕೊಂಡ್ಬರ್ತಾರೆ. ಹಾಗಾಗಿ ಈಗ ನಮ್ಮ PVR ಮತ್ತೆ ಐನಾಕ್ಸ್ ಅವ್ರು ಇನ್ನೊಂದು ಮಾಡಿದ್ದಾರೆ, ಯಾರು ಒಟ್ಟಿಗೆ ಟಿಕೆಟ್ ತಗೊಂಡಿರ್ತಾರೋ ಅದನ್ನು ಪರಿಗಣಿಸಲ್ಲ ಅಂತ. ಇಂಡಿವಿಜುವಲ್ ಆಗಿ ಬಂದು ತಗೋಬೇಕು ಅಂದ್ರೆ ನೀವೆಲ್ಲ ಜನ ಕರ್ಕೊಂಡ್ಬಂದಿರೋರು ಅಂತ. ಅದು ನೋಡಿಸೋ ಸಿನಿಮಾ, ಆದ್ರೆ ಇದು ನೋಡೋ ಸಿನಿಮಾ. ಕೇವಲ 3 ವರ್ಷಗಳ ಹಿಂದೆ ನನ್ನ ಮಿತ್ರರಾದಂತ ರುಕ್ಕೋಜಿ ಅವರು ಇದೇ ವೇದಿಕೆಯಲ್ಲಿ ನಾನು ಮಾಡಿದಂತ ಮುಗ್ಗಜ್ಜಿಯ ಕನಸುಗಳ ಸಿನಿಮಾಗಳನ್ನ ಹೀಗೆ ಪ್ರದರ್ಶನ ಮಾಡಿಸಿದ್ರು. ಅವತ್ತು ಹೀಗೇನೆ ಕೂತ್ಕೊಳ್ಳಕ್ಕೆ ಸೀಟ್ ಇಲ್ದಲೆ ಮೆಟ್ಲುಗಳ ಮೇಲೆ ಕೂತು ಜನ ನೋಡಿದ್ರು. ನಾನು ಇದೊಂದೇ ಪ್ರದರ್ಶನಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ದೆ, ಅವತ್ತು ಇದೇ ರೀತಿ ಮಾತಾಡಿದ್ದೆ. ನಿಮ್ಗೆಲ್ರಿಗೂ ಅಭಿಮಾನ ಇದ್ರೆ ಸಿನಿಮಾ ಬಗ್ಗೆ 5-10 ಜನ ಕಳಿಸಿ. ಆಗ್ಲೇ ನಮ್ಮ ನಿರ್ದೇಶಕರು ಹೇಳಿದ್ರು, ನಿಮ್ ಫೇಸ್ಬುಕ್ಗಳಲ್ಲಿ, ನಿಮ್ ಟ್ವಿಟರ್ಗಳಲ್ಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ ಮೊಬೈಲ್ಗಳಲ್ಲಿ ಗುಡ್ ಮಾರ್ನಿಂಗ್ ಅಂತ ಕಳ್ಸೋದ್ರ ಬದಲು ದಯವಿಟ್ಟು ಮಿಂಚುಗಳು ನೋಡಿ ಅಂತ ಕಳಿಸಿ. ಅಷ್ಟೇ ಸಾಕು, ನೀನು ಮಾಡೋದು ಬೇಕಾಗಿಲ್ಲ, ನೋಡ್ತಾರೋ ಬಿಡ್ತಾರೋ ಅಷ್ಟನ್ನ ಮಾಡಿದ್ರೆ ಒಂದಿಷ್ಟು ಜನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸಿನಿಮಾಗೆ ಹೋಗ್ತಾರೆ.
ಯಾವುದೇ ದೊಡ್ಡ ಪ್ರಕಟಣೆಯಿಂದ ಜನ ಸಿನಿಮಾಗೆ ಹೋಗಲ್ಲ, ಮೌತ್ ಪಬ್ಲಿಸಿಟಿಯಿಂದ ಮಾತ್ರ ಹೋಗ್ತಾರೆ ಅಲ್ವಾ ಸರ್? ನಿಮ್ಮ ಪ್ರೇಮಲೋಕ ಮಾಡಿದಂತ ಇದು ಉದಾಹರಣೆ, ನಿಮ್ಮ ಹಲವಾರು ಇದನ್ನ ಯಶಸ್ಸನ್ನು ಕೊಟ್ಟಿದ್ದೀರಿ. ಹಾಗಾಗಿ ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಾಲ್ಕು ನಾಲ್ಕು ಜನಕ್ಕೆ ಹೇಳಿ, ಅದು ಒಂದು ಒಳ್ಳೆಯ ಕನ್ನಡ ಸಿನಿಮಾಗೆ, ಒಂದು ಒಳ್ಳೆಯ ಮಕ್ಕಳ ಸಿನಿಮಾಗೆ ನಾವು ಮಾಡುವಂತ ಋಣ ಸಂದಾಯ ಅಂತ ನಾನು ಭಾವಿಸ್ತೀನಿ. ಈ ಸಿನಿಮಾ ಯಾವುದೇ ಸಿನಿಮಾ, ಯಾಕೆ ಸಿನಿಮಾ ಒಳ್ಳೇದು ಕೆಟ್ಟದ್ದು ಅಂತ ನಾವು ಯಾಕೆ ಯೋಚನೆ ಮಾಡ್ತೀವಿ? ಒಂದು ಸಿನಿಮಾ ನೋಡಿದಾಗ ನನ್ನಂತ ಹಲವಾರು ತಂತ್ರಜ್ಞರಲ್ಲಿದ್ದಾರೆ, ನಾವೇನ್ ಮಾಡ್ತೀವಿ, ಯಾವುದು ಲಾಂಗ್ ಶಾಟು, ಯಾವುದು ಕ್ಲೋಸಪ್ಪು, ಯಾವ ಶಬ್ದ ಬಳಸಿದ್ದಾರೆ, ಮ್ಯೂಸಿಕ್ ಹೇಗಿದೆ ಅಂತ ನೋಡ್ತಾ ಹೋಗ್ತೀವಿ. ಅದು ನಮ್ಮ ಹಣೆ ಬರ ಎಂಜಾಯ್ ಮಾಡೋಕ್ಕಾಗಲ್ಲ ಸರ್, ನೀವು ಎಂಜಾಯ್ ಮಾಡಕ್ಕಿರೋ ಸಿನಿಮಾನ, ಈ ಮ್ಯೂಸಿಕ್ ಬಿಟ್ಟು ಎಲ್ಲಿಂದ ಬಂತು, ಹೇಗಿದೆ ಅಂತಲೇ ನೀವು ನೋಡ್ತಾ ಇರ್ತೀವಿ. 15-20 ನಿಮಿಷದ ಸಿನಿಮಾ ಆದ್ಮೇಲೆ ಅದನ್ನೆಲ್ಲದನ್ನೂ ಮರೆಸುವಂತ ಸಿನಿಮಾ ಒಳ್ಳೆ ಸಿನಿಮಾ ತಂತ್ರಜ್ಞನಿಗೂ ಕೂಡ. ಮೇಡಮ್ ಹೇಳಿದ್ರು ಮತ್ತೆ ಮನಸ್ಸು ಆರ್ದ್ರವಾಗುತ್ತೆ ಅಂತ. ನಾನು ಸಾಮಾನ್ಯ ಸಿನಿಮಾಗಳಲ್ಲ, ಕೊನೆಯ ದೃಶ್ಯ ಬಂದಾಗ ನನ್ನ ಕಣ್ಣು ಕೂಡ ತೇವಾಯಿತು. ಒಬ್ಬ ನಿರ್ದೇಶಕ ಅಥವಾ ಒಬ್ಬ ತಂತ್ರಜ್ಞ ಸಿನಿಮಾದ ಎಲ್ಲ ವಿಭಾಗಗಳು ಗೊತ್ತಿರುವಂತರು ನಮ್ಮನ್ನು ಒಂಥರ ಆರ್ದ್ರಗೊಳಿಸುತ್ತೆ ಅಂದಾಗ ಅದು ನಿಜವಾದ ಸಿನಿಮಾದ ಭಾವನಾತ್ಮಕ ಉತ್ತುಂಗತೆಗೆ ಹೋದಂತ ಇದು. ಇದು ಆಗ್ಬೇಕು, ಇದು ಆ ಸಿನಿಮಾದಲ್ಲಿ ಇವರು ಯಶಸ್ಸನ್ನ ಸಾಧಿಸಿದ್ದಾರೆ. ಆದ್ರೆ 5 ವರ್ಷ ಆಯ್ತು ಅನ್ನೋದು ನನಗಾಗಲೇ ವಿಷಾದ, ಇದು ಬೇಗ ಬೇಗ ತಲುಪಬೇಕಾಗಿತ್ತು. ಇದು ಚಿತ್ರಮಂದಿರದ್ರ ಹೋಗುತ್ತೆ, ದೊಡ್ಡ ಯಶಸ್ಸಾಗುತ್ತೆ ಅಂತ ನಾನೇನು ಖಂಡಿತ ಭ್ರಮೆಯಲ್ಲಿಲ್ಲ. ಆದ್ರೆ ನಾವಾಗ್ಲೇ ಹೇಳ್ದಂಗೆ ಶಾಲಾ ಕಾಲೇಜುಗಳಲ್ಲಿ ತೋರಿಸುವಂತ ನಿಟ್ಟಿನಲ್ಲಿ ಒಂದು ಯಶಸ್ಸು ಸಿಗೋಕೆ ಸಾಧ್ಯ ಆದ್ರೆ ಇಂಥ ಚಿತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ನನಗನ್ಸುತ್ತೆ. ಇದರಲ್ಲಿ ಪಾತ್ರ ಮಾಡಿದಂಥವ್ರು ಆಗ್ಲೇ ಹೇಳ್ತಾ ಇದ್ರು ಮಹೇಶ್ ಅವರು, ಎಲ್ಲರೂ ಹೊಸಬ್ರು, ಮೊದಲ ಬಾರಿಗೆ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋವಂಥದ್ರು. ಹಾಗಾಗಿ ಇಂಥ ಒಂದು ತಂಡವನ್ನು ಇಟ್ಕೊಂಡು ಉತ್ಸಾಹದಿಂದ ನಿರ್ಮಾಪಕರು ನಿರ್ದೇಶಕರು ಮಿಂಚಿಕೊಳ್ಳುವಂಥ ಒಂದು ಚಿತ್ರ ಮಾಡಿದ್ದಾರೆ. ನಾನು ಖಚಿತವಾಗಿ ಹೇಳ್ತೀನಿ, ಈ ಚಿತ್ರವನ್ನ 100 ಮಕ್ಕಳು ನೋಡಿದ್ರೆ ಅದ್ರಲ್ಲಿ 10 ಜನ ಮಕ್ಕಳು ಮನೋಭಾವ ಬದಲಾಗುತ್ತೆ, ವೈಜ್ಞಾನಿಕ ಮನೋಭಾವ ಬದಲಾಗುತ್ತೆ. ಇದು ನಿಜವಾದ ಒಂದು ಚಿತ್ರದ ಯಶಸ್ಸು. ಒಂದು ಸಾಹಿತ್ಯ ಓದೋದ್ರಿಂದ, ಒಂದು ಸಂಗೀತ ಕೇಳೋದ್ರಿಂದ, ಒಂದು ಸಿನಿಮಾ ಮಾಡೋದ್ರಿಂದ ಸಮಾಜ ಬದಲಾಗಲ್ಲ. ಆದರೆ ಒಂದು ಒಳಗೆ ಒಂದು ಬೀಜ ಅನುಕೂಲವಾಗುತ್ತೆ. ನಾನು ಯಾಕೆ ಹೀಗೆ, ನಿಜವಾಗಿಯೂ ನನಗೆ ಅನ್ನಿಸ್ತಾ ಇತ್ತು ನನ್ನ ಮಗನು ಹೀಗಿರಬಾರ್ದು, ಯಾಕೆ ಮಕ್ಕಳಿಗೆ ಸಿನಿಮಾ ಅನ್ಬೇಡಿ ಅಂತ ಯಾಕಂದೆ ಅಂದ್ರೆ, ದೊಡ್ಡವರಿಗೆ ಸಿನಿಮಾ ತೋರಿಸ್ಬೇಕು ಮೊದಲು, ಅವರು ತಮ್ಮ ಮಕ್ಕಳಿಗೆ ಹೇಳ್ಬೇಕು, ಅವ್ರಿಗೆ ಅನ್ನಿಸ್ಬೇಕು ಈ ಮಗುನು ಹಾಗೆ ನನ್ನ ಮಗು ಆದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅವನಲ್ಲಿ ಒಂದು ವೈಜ್ಞಾನಿಕ ಮನೋಭಾವ ಬಂದ್ರೆ ಹೇಗಿರುತ್ತೆ, ಆ ಒಂದು ಎಚ್ಚರಿಕೆಯನ್ನ ನಾವಿವತ್ತು ಮೂಡಿಸ್ಬೇಕಾಗಿದೆ. ಯಾಕೆಂದ್ರೆ ಆಗ್ಲೇ ನಾನು ಹೇಳ್ದಂಗೆ ಇಲ್ಲಿಷ್ಟೊಂದು 100 ಜನ ಇದ್ದೀನಿ, 300 ಜನದಲ್ಲಿ ಪ್ರಾಯಶಃ ಒಂದು 50 ಜನ ಕನ್ನಡ ಶಾಲೆ ಕಳಿಸ್ಬೋದು, 250 ಜನ ಎಲ್ಲರ ಮಕ್ಕಳು ಇಂಗ್ಲಿಷ್ ಶಾಲೆಯಲ್ಲೇ ಓದ್ತಾ ಇರ್ತಾರೆ. ಸರಿ ತಪ್ಪು ವಿಶ್ಲೇಷಣೆಗೆ ನಾನು ಹೋಗಲ್ಲ, ಅದು ಇವತ್ತಿನ ಸನ್ನಿವೇಶ. ಆದ್ರೆ ಇಂಥ ಚಿತ್ರಗಳನ್ನ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾದಂತ ಅನಿವಾರ್ಯತೆ ಇದೆ. ಅದು ಹೇಗೆ ಅನ್ನೋದನ್ನ ಮಾರ್ಗ ನಾವು ಹುಡುಕಬೇಕಾಗಿದೆ. ಇಲ್ಲದೆ ಇದ್ರೆ ಮುಂದೆ ಇಂಥ ಪ್ರಯತ್ನಗಳು ಆಗೋಲ್ಲ ಅನ್ನೋದು ಸತ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾನಂತೂ 10 ಜನನ ಈ ಸಿನಿಮಾ ಕಳಿಸುವಂತ ಪ್ರತಿಜ್ಞೆಯನ್ನು ಇವತ್ತು ನಾನು ಇಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಯಶಸ್ವಿಯಾಗಿ ಶ್ರೀ ಶಾಂತಿ ಸರ್ ಮಾತಾಡುವಾಗ ಅನಿಸಿದ್ವಂತೆ